ನಮಸ್ಕಾರ ಬಂಧುಗಳೇ, ನಾನು ನಿಮ್ ಡಾರ್ಲಿಂಗ್ ದಾನೋ. ಇವತ್ತು ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಕೊಟ್ಟೂರ್ ತಾಲೂಕು ಉಜ್ಜಯಿನಿ ಮಠ ಬಂದಿದ್ದೇವೆ. ಈ ಉಜ್ಜಯಿನಿ ಮಠದ ವಿಶೇಷತೆಗಳೇನು, ಇಲ್ಲಿ ಯಾವ ರೀತಿ ಇದೆಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ ಯಾರನ್ನು ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡ್ದೇ. ಎಂಟ್ರೆನ್ಸ್ ಇದು, ಒಳಗಡೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ, ಯಾವ ಥರ ಇದೆ, ಯಾವ ಥರ ದರ್ಶನ ಅಂತೆಲ್ಲ, ಏನೇನಿದೆ ಎಲ್ಲ ಮಾಡಿಸ್ಬೋದು ಪೂಜೆ ನಾವು ಇಲ್ಲೆಲ್ಲ ಅಂತ ಹೇಳ್ದಲ್ಲ. ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉಜ್ಜಯಿನಿ ಶ್ರೀ ಮರುಳಾ ಸಿದ್ದೇಶ್ವರ ಮಠ ಶ್ರೀ ಕ್ಷೇತ್ರ ಉಜ್ಜಯಿನಿ ಮಠ ಬಳ್ಳಾರಿಯಿಂದ ಸುಮಾರು 110 ಕಿಲೋಮೀಟರ್ ಆಗುತ್ತೆ. ಈ ಮಠ ತುಂಬ ವಿಶೇಷ ಏನೆಂದರೆ ತೈಲ ಅಭಿಷೇಕ ಗೋಪುರಕ್ಕೆ ಮಾಡಲಾಗುತ್ತೆ. ಇದು ಭಾರತ ಯಾವುದೇ ಮೂಲದಲ್ಲಿಲ್ಲ, ಇಲ್ಲಿ ಮಾತ್ರ ಗೋಪುರಕ್ಕೆ ತೈಲ ಅಭಿಷೇಕ ಮಾಡುತ್ತಾರೆ. ಇಲ್ಲಿನ ವಿಶೇಷ ಏನೆಂದರೆ ಇದೇನೆ, ಉಜ್ಜಯಿನಿ ಮಠ ಪ್ರತಿ ವರ್ಷವೂ ಈ ತೈಲ ಅಭಿಷೇಕಕ್ಕೆ ಸುಮಾರು ಜನರು ಸೇರುತ್ತಾರೆ. ತುಂಬ ಪ್ರಾಚೀನ ಮತ್ತು ಹಳೆ ತುಂಬ ಪುರಾತನ ದೇವಸ್ಥಾನ ಅಂತ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆ ಥರ ಕಾಣುತ್ತೆ ಈ ದೇವಸ್ಥಾನ, ಈ ಮಠ ಸಂಸ್ಥಾನ. ಕೊಟ್ಟೂರು ಉಜ್ಜಯಿನಿ ಮಠ ಶ್ರೀ ಮರುಳಾ ಸಿದ್ದೇಶ್ವರ ದೇವಸ್ಥಾನ ನೋಡಿ, ಎರಡು ಕಲಗಂಬ ಕಾಣ್ತವೆ. ಇಲ್ಲಿ ತುಂಬ ಮಂಟಪಗಳಿದ್ದಾವೆ, ಭಾಳ ಹಳೆಯ ದೇವಸ್ಥಾನ. ಒಳಗಡೆ ನೋಡಿದ್ರಂತೂ ತುಂಬ ಆಶ್ಚರ್ಯ ಅನಿಸುತ್ತೆ. ಈ ಲಿಂಗ ಮತ್ತು ದೊಡ್ಡ ಬಸವಣ್ಣ ಬರ ಇದೆ, ಸುತ್ತಮುತ್ತ ಎಲ್ಲ ಇದು ಸಂಸ್ಥಾನ ಸಂಬಂಧಪಟ್ಟಿದ್ದೆ. ಇದು ಉಜ್ಜಯಿನಿ ಮಠ, ತುಂಬ ಹಳೆಯ ದೇವಸ್ಥಾನ, ಮಿಸ್ ಮಾಡ್ದೇ ಇದಂತೂ ನೋಡೋಂಥ ಪ್ಲೇಸನ್ನೇ, ಮಿಸ್ ಮಾಡಬೇಡಿ. ಯಾವಾಗ ಬಂದ ಒಂದ್ಸಲ ನೋಡೋಗಿ. ಒಳಗಡೆ ಬಂದಮೇಲೆ ಇಲ್ಲಿ ಹೋಮ ಮಾಡೋಕ್ಕೆ ಹೋಮ ಕೊಂಡಿದೆ ನೋಡಿ, ಹೋಮ ಮಾಡ್ಬೋದು ಇಲ್ಲಿ. ಶ್ರೀ ಮಹಾನಂದಿ ಆ ಕಾಳ ಬಸವಣ್ಣ, ದೊಡ್ಡ ಬಸವಣ್ಣ ಇದಂತೂ ನೋಡಿದ್ರೆ ಸ್ವಲ್ಪ ಎದ್ದು ಓಡ್ಬರುತ್ತೆ ಅನ್ನ ಕಾಣುತ್ತೆ. ದೊಡ್ಡ ಬಸವಣ್ಣ ಸಿದ್ದೇಶ್ವರ ಒಳಗಡೆ ಮಠ ಇದೆ. ಇಲ್ಲಿ ಮುಂದೆ ನಂದಿ ಕಾಣುತ್ತೆ ನೋಡಿ, ಈಶ್ವರ ಬಸವೇಶ್ವರ ಒಳಗೆ ಕಾಣ್ತಾ ಇದೆ. ಫುಲ್ ದೊಡ್ಡ ದೇವಸ್ಥಾನ ಅಂದರೆ ತುಂಬ ಒಳಗಡೆ ಇದೆ ನೋಡಿ. ಹಳೆಯ ದೇವಸ್ಥಾನ ಅಂದರೆ ಭಾಳ ತುಂಬ ಹಳೆ ದೇವಸ್ಥಾನ. ಇಲ್ಲೊಂದು ಬಸವಣ್ಣ ಇದೆ, ಸುತ್ತ ಕಾಂಪೌಂಡ್ ಇದೆ ಈ ಮಠಕ್ಕೆ. ಅಂದರೆ ಇದು ಉಜ್ಜಯಿನಿ ಮಠ ಇದೆಲ್ಲ ಫುಲ್ಲು ದೊಡ್ಡ ತುಂಬ ಕಾಂಪೌಂಡ್ ಕಟ್ಟಿದ್ದಾರೆ. ಇಲ್ಲಿ ಮುಂದೆ ಒಂದು ಗೋಪುರ ಕಾಣುತ್ತೆ ನೋಡಿ ಪಕ್ಕದಲ್ಲಿ. ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಇದು ದೇವಸ್ಥಾನ ಎಂಟ್ರೆನ್ಸ್. ಇದು ಶ್ರೀ ಲಕ್ಷ್ಮೀ ದೇವಸ್ಥಾನ ಅಲ್ಲಿ ಒಳಗಡೆ ಕಾಣ್ತಿದೆ. ಸ್ನೇಹಿತರೆ, ನೀವು ನೋಡ್ತೀರಾ ಉಜ್ಜಯಿನಿಯ ಒಳಗಿನ ದೇವಸ್ಥಾನ. ಈ ದೇವಸ್ಥಾನ ಯಾತಿ ಯಾವ ರೀತಿ ಇದೆ ಅಂದರೆ ತುಂಬ ಪ್ರಾಚೀನ. ಅಂದರೆ ಸಾಕಷ್ಟು ಇಲ್ಲಿ ಕೆತ್ತನೆಗಳಿದ್ದಾವೆ, ಶಿಲ್ಪಗಳಿದ್ದಾವೆ. ತುಂಬ ಪ್ರಾಚೀನ ಅಂದರೆ ನಮಗೆ ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯ ದೇವಸ್ಥಾನಗಳೆಲ್ಲ ನೆನಪಾಗುತ್ತೆ. ಆ ರೀತಿಯ ದೇವಸ್ಥಾನ, ತುಂಬ ಕಲ್ಲಿನಿಂದ ಆಗಿರುವ ಈ ದೇವಸ್ಥಾನ ತುಂಬ ಅದ್ಭುತ ಆಶ್ಚರ್ಯ ಆಗುತ್ತೆ. ನಾವಿಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಈ ದೇವಸ್ಥಾನ ನೋಡಿಲ್ವಾ ಅನ್ನೋ ರೀತಿ ಆಲೋಚನೆ ಬಂತು ನನಗಂತೂ ಫಸ್ಟ್ ಟೈಮಲ್ಲಿ. ಯಾವ ರೀತಿ ಅಂದರೆ ದೊಡ್ಡವರು ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಹಂಪಿಯನ್ನು ಹೊರಗಡೆ ನೋಡು, ಉಜ್ಜಯಿನಿಯನ್ನು ಒಳಗಡೆ ನೋಡು ಅಂತ. ತುಂಬ ಪ್ರಾಚೀನ ಅಂದರೆ ಪ್ರತಿ ಒಂದು ದೇವಾಲಯವು, ಪ್ರತಿ ಒಂದು ಕಂಬವು ಎಲ್ಲ ಕಲ್ಲಿನಿಂದ ಕೆತ್ತಿರುತ್ತಾರೆ. ಕೆಲವು ಅಲ್ಲಿ ಈಶ್ವರ ಲಿಂಗಗಳಿದ್ದಾವೆ ಮತ್ತು ನಂದಿ ಇದೆ. ಹಳೆ ದೇವಸ್ಥಾನ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ಹಳೆ ದೇವಸ್ಥಾನ ಆಗಿರುತ್ತೆ ಈ ಉಜ್ಜಯಿನಿ ಮಠ. ಇಲ್ಲಿ ಪ್ರತಿ ವರ್ಷವೂ ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆನೆ ಎಣ್ಣೆ ಅಭಿಷೇಕ ಮಾಡ್ತಾರೆ ಗೋಪುರಕ್ಕೆ. ಅದೇ ಮಾತ್ರ ಇಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರತಿಯೊಂದು ದೇವಸ್ಥಾನವು, ಪ್ರತಿಯೊಂದು ಲಿಂಗವು ಯಾವುದೇ ತಗೊಳ್ಳಿ ಶಿಲ್ಪಗಳಲ್ಲಿ ಕೆತ್ತಿದ್ದಾರೆ ಅಂದರೆ ಅದ್ಭುತ ಅಂದರೆ ಅದ್ಭುತವೂ ಆಗಿರುತ್ತೆ.
ಪ್ರತಿ ಒಂದು ಗೋಡೆಯ ಮೇಲೂ ನಮ್ಮ ವಿಜಯನಗರದಲ್ಲಿ ಕಾಣುವಂತಹ ಶಿಲ್ಪಗಳು ನಾವು ಕಾಣಬಹುದು. ಇದು ಬಂದ್ಬಿಟ್ಟು ಆಕಾಲೆ ಬಸವೇಶ್ವರ ಅಂತ. ತುಂಬ ಬರೀ ಕಲ್ಲಿಂದನೇ ಕೆತ್ತಿದ್ದಾರೆ. ಈಶ್ವರ ಆಗಲಿ, ಬಸವಣ್ಣ ಆಗಲಿ, ಮತ್ತು ದೇವಸ್ಥಾನಗಳು ಯಾವ ವಿಗ್ರಹಗಳಾಗಲಿ ಫುಲ್ಲು ಕಲ್ಲಿಂದನೇ. ಈ ಮಠನೇ ಫುಲ್ಲು ಕಲ್ಲಿಂದ ಕಟ್ಟಿದ್ದಾರೆ ನೋಡಿ. ದೊಡ್ಡ ದೇವಸ್ಥಾನ ಅಂದರೆ ಒಳಗಡೆ ಹೋದರೆ ನಾವು ಒಳ್ಳೆ ನಾವು ಚೋಳರು ಕದಂಬರು ಮತ್ತು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನೋಡ್ತೀವಲ್ಲ ಆ ಥರ ಇದ್ದಾವೆ ಒಳಗಡೆ ಎಲ್ಲ ವಿಗ್ರಹಗಳಾಗಲಿ ದೇವಸ್ಥಾನ ಒಳಗಡೆ ಇರೋ ಯಾವುದೇ ನೋಡಿದ್ರು ಒಳಗಡೆ ಒಳ್ಳೆ ಒಂದು ಕಮಲ ಹೂ ಕೆತ್ತಿದ್ದಾರೆ ಅಂತೂ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಅದನ್ನು ತೋರ್ಸೋಕ್ಕಾಗಲ್ಲ, ಮೊಬೈಲ್ ಹಲೋ ಒಳಗಡೆ ಹಲೋ ಇಲ್ಲ ಅಂತಾರೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ನೋಡಬೇಕಾಗಿರೋ ಪ್ಲೇಸೇ. ಈ ದೇವಸ್ಥಾನ ಬಂದುಬಿಟ್ಟು ಹೊಸಪೇಟೆ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಬರುತ್ತೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಶ್ರೀ ಉಜ್ಜಯಿನಿ ಮಠ. ಉತ್ತರ ಭಾರತದಲ್ಲಿರುವ ಉಜ್ಜಯಿನಿ ಮಹಾಕಾಳಿ ಬಲೇಶ್ವರ ದೇವಸ್ಥಾನ ಪ್ರತಿರೂಪ ಅಂತೆಲ್ಲ ಹೇಳುತ್ತಾರೆ. ಅಲ್ಲಿಂದ ಬಂದ ಒಂದು ಸ್ವಾಮೀಜಿ ಉಜ್ಜಯಿನಿಯಲ್ಲಿ ದೇವಸ್ಥಾನ ತೆರೆದಿರುವಂಥ ಇತಿಹಾಸದ ಪುಟಗಳು ತಿಳಿಸುತ್ತವೆ. ಆಗಿನ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಬೇರೆ ಅನನ್ಯ ಧರ್ಮವರು ವಿಧಿಸುವಾಗ ಇಲ್ಲಿನ ಬಂದು ಸಿದ್ದೇಶ್ವರ ಸ್ವಾಮಿ ಎನ್ನುವರು ಈ ಉಜ್ಜಯಿನಿ ಮಠವನ್ನು ಸ್ಥಾಪಿಸರು ಎಂದು ಇತಿಹಾಸದ ಪುಟಗಳು ನಮಗೆ ತಿಳಿಸುತ್ತವೆ. ಶ್ರೀ ಮರುಳಸಿದ್ದೇಶ್ವರವರ ಜೀವ ಸಮಾಧಿ ಅವರ ಸ್ಥಳದಲ್ಲೇ ಒಂದು ದೇವಸ್ಥಾನ ಕಟ್ಟಲಾಗಿದೆ.